ಶತಕವನ್ನು ಮಾಡಿ. ಸರಿ, ಶತಕ ಎಂದರೆ ಏನು ಎಂದು ಅರ್ಥ ಮಾಡಿಕೊಂಡಿದ್ದೀರಾ? ಹೌದು, ನೂರು. ಸರಿ, ಇಲ್ಲಿ ಒಂದು ಸಂಖ್ಯೆ ಬರೆಯಲಾಗಿದೆ, ಆದ್ರಿಂದ ಅದಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಬೇಕೆಂದ್ರೆ ಇವೆರಡನ್ನು ಕೂಡಿದರೆ ನೂರು ಆಗಬೇಕು. ಹಾಗಾದರೆ ಇಲ್ಲಿ ಯಾವ ಸಂಖ್ಯೆಯನ್ನು ಬರೆಯಲಾಗಿದೆ? ಸರಿ, ಹಾಗಾದರೆ ಎಪ್ಪತ್ತಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ ಅದು ನೂರು ಆಗುತ್ತದೆ? ಮೂವತ್ತು. ಖಂಡಿತವಾಗಿಯೂ ಸರಿ. ಶಮಾಶ್, ನಿಮ್ಮ ಮುಂದೆ ಯಾವ ಸಂಖ್ಯೆಯನ್ನು ಬರೆಯಲಾಗಿದೆ? ಎಂಬತ್ತು. ಹಾಗಾದರೆ ಎಂಬತ್ತಕ್ಕೆ ಎಷ್ಟು ಸೇರಿಸಬೇಕು? ಇಪ್ಪತ್ತು. ಶಬಾಶ್, ಇಪ್ಪತ್ತು ಬರೆಯಿರಿ. ಅರವತ್ತರ ಜೊತೆ ಎಷ್ಟು ಬರೆಯುತ್ತೀರಿ? ನಲವತ್ತು. ವೆರಿ ಗುಡ್, ಶಬಾಶ್. ಇವನಿಗೆ ಚಪ್ಪಾಳೆ ತಟ್ಟಿ.